ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಅನುಶ್ರುತಿ ಝೋನ್ ಎಲ್ಲರೂ ಹೇಗಿದ್ದೀರಾ ಫೈನಲ್ಲ ಓಕೆ ಇವತ್ತಿನ ವಿಡಿಯೋದಲ್ಲಿ ನಾವು ಲಗ್ಗಿನ್ಸನ್ನು ಹೇಗೆ ನಾವು ಆಂಕಲ್ ಲೆಂತ್ ಲೆಗಿನ್ ಮಾಡೋದನ್ನು ತಿಳಿಯೋಣ ನೋಡಿ ನಾನಿಲ್ಲಿ ಲಗಿನ್ ತೊಗೊಂಡಿದ್ದೀನಿ ಕೆಲವೊಂದು ಲಗ್ಗಿನ್ನು ಎಡ್ಜಲ್ಲಿ ಲಾಸ್ಟಲ್ಲಿ ನಮಗೆ ಈ ಕಾಲ ಹತ್ರ ಇರುತ್ತಲ್ಲ ಇಲ್ಲಿ ಕಟ್ ಆಗಿಬಿಟ್ಟಿರುತ್ತೆ ಅಂಥ ಲಗಿನನ್ನು ನಾವು ಮನೇಲಿ ಕೂಡ ಹಾಕೋಳೋಕ್ಕಾಗಲ್ಲ ವೇಸ್ಟ್ ಆಗಿಬಿಡುತ್ತೆ ಅಲ್ವಾ ಸೊ ನಾ ಅಂಥ ಲಗಿನ್ಸ್ಗಳನ್ನು ಈಗ ನಾವು ಇಟ್ಕೊಂಡು ಕಟ್ ಮಾಡಿ ಹೇಗೆ ನಾವು ಯೂಸ್ ಮಾಡ್ಕೋಬೋದು ಅನ್ನೋದನ್ನು ತಿಳಿಸ್ತಾ ಇದ್ದೀನಿ ಎಲ್ಲರೂ ಕೂಡ ಸ್ಕಿಪ್ ಮಾಡ್ದೇ ಕೊನೆವರೆಗೂ ನೋಡಿ ನೋಡಿ ಈ ಲೆಗ್ಗಿನ್ನು ಕಾಲತ್ರ ಹತ್ರ ಇಲ್ಲಿ ಕಟ್ ಆಗಿಬಿಟ್ಟಿದೆ ಈ ಕಟ್ ಆಗಿರೋ ಲಗಿನನ್ನು ಹಾಕ್ಕೊಳಕಾಗೋದಿಲ್ಲ ಈಗ ನಾನು ಇದನ್ನು ಕಟ್ ಮಾಡಿಬಿಟ್ಟು ನೋಡಿ ನಾನು ನಾನೇನು ತೋರಿಸ್ತಿದ್ದೀನಲ್ಲ ಆ ರೀತಿ ನೀವು ಕಟ್ ಮಾಡಿಬಿಟ್ಟು ಮತ್ತು ನೀವು ಮರುಬಳಕೆ ಮಾಡ್ಬೋದು ಹೇಗೆ ಮಾಡೋದು ಅನ್ನೋದನ್ನು ಈ ವಿಡಿಯೋ ಪೂರ್ತಿ ನೋಡಿದರೆ ನಿಮಗೆ ಗೊತ್ತಾಗತ್ತೆ ನೋಡಿ ಒಂದು ಕಾಲಿನ ಲೆಗಿನನ್ನು ನಾನೀಗ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೀವು ಇನ್ನೊಂದು ಲೆಗಿನ್ ತೊಗೊಂಡಿದ್ರ ಅಂದರೆ ಇದೇ ಪ್ಯಾ ಲೆಗಿನ ಇನ್ನೊಂದು ಕಾಲಿಂದು ಸೇಮ್ ಅಳತೆಯಲ್ಲಿ ಕರೆಕ್ಟಾಗಿರೋ ಅಳತೆ ಮೇಜರ್ಮೆಂಟ್ ತೊಗೊಂಡ್ಬಿಟ್ಟು ನೀವು ಕರೆಕ್ಟಾಗಿ ಕಟ್ ಮಾಡಿಟ್ಕೋಬೇಕು ನೋಡಿ ಈಗ ನಾನು ಎರಡೂ ಕೂಡ ಒಂದೇ ಅಳತೇಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಕೇವಲ ಐದು ನಿಮಿಷದಲ್ಲಿ ನಾವು ಲಗಿನನ್ನು ಆಂಕಲ್ ಲೆಂತ್ ಲೆಗಿನ್ ಮಾಡಬಹುದು ನೋಡಿ ಈಗ ನಾನು ಕಲರ್ ದಾರ ತೊಗೊಂಡಿದ್ದೀನಿ ನೀವು ಯಾವ ಕಲರ್ ಪ್ಯಾ ಲೆಗ್ಗಿನ್ಸ್ ಇರುತ್ತೋ ಅದೇ ಕಲರಿನ ದಾರನ ಕೂಡ ತಗೋಬಹುದು ನೋಡಿಲಿ ನಾನು ಚಿಕ್ಕದಾಗಿ ಸ್ವಲ್ಪವೇ ಸ್ವಲ್ಪ ಚಿಕ್ಕದಾಗಿ ಮಡ್ಚಿಟ್ಕೊಂಡು ಚಿಕ್ಕ ಚಿಕ್ಕದಾಗಿ ನಾನು ಹೊಲಿಗೆನ ಹಾಕ್ಕೊಳ್ತಾ ಇದ್ದೀನಿ ನೀವು ಕೈಯಿಂದ ಬೇದರೂ ಹಾಕಬಹುದು ಅಥವಾ ಮಿಷನ್ನಲ್ಲಿ ಕೂಡ ನೀವು ಹಾಕೋಬಹುದು ಮಿಷನ್ ಇಲ್ಲ ಅಂದವರು ಈ ಥರ ನೀವು ಕೈಯಿಂದ ಕೂಡ ಸ್ಟಿಚ್ ಮಾಡಬಹುದು ನೋಡಿ ಇದೇ ರೀತಿ ಚಿಕ್ಕ ಚಿಕ್ಕದಾಗಿ ಸ್ವಲ್ಪವೇ ಸ್ವಲ್ಪ ದಾರ ಕೂಡ ಕಾಣಬಾರ್ದು ಆ ರೀತಿ ನೀವು ಚಿಕ್ಕ ಚಿಕ್ಕದಾಗಿ ನೀವು ಪೂರ್ತಿ ನಾ ಏನು ಮಡಚಿಟ್ಕೊಂಡಿದ್ವಲ್ಲ ನಾವು ಅದನ್ನು ನೀವು ಈ ಥರ ಹೊಲಿಬೇಕಾಗುತ್ತೆ ನೋಡಿ ನಾನು ತೋರಿಸ್ತಾ ಇದ್ದೀನಿ ನಿಧಾನಕ್ಕೆ ಈ ಥರ ಹೊಲಿಬೇಕು ಈಗೆಲ್ಲ ಅನ್ನು ಬಿಟ್ಬಿಟ್ಟು ಎಲ್ಲರೂ ಕೂಡ ಆ್ಯಂಕಲ್ ಲೆಂತ್ ಹಾಕೋತಿದ್ದಾರೆ ಅದು ಕೂಡ ಚೆನ್ನಾಗೇ ಕಾಣಿಸುತ್ತೆ ಈಗೆಲ್ಲ ಆ್ಯಂಕಲ್ ಲೆಂತ್ ಜಮಾನ ಅಂತ ಕೂಡ ಹೇಳಬಹುದು ಸೊ ನಾನೇನು ಮಾಡಿದೆ ಇದು ಹೆಂಗು ಕಟ್ಟಾಗಿತ್ತಲ್ಲ ಈ ಕಟ್ಟಾಗಿರೋದನ್ನು ಮತ್ತು ಹೇಗೆ ನಾವು ಬಿಸಾಡೋಕ್ಕೂ ಮನಸ್ಸಿರಲ್ಲ ಯಾಕಂದರೆ ಲೆಗಿನ್ಸ್ ಅದಷ್ಟೇ ಕಟ್ಟಾಗಿರುತ್ತೆ ಚೆನ್ನಾಗೂ ಕೂಡ ಇರುತ್ತೆ ಅಯ್ಯೋ ಏನು ಮಾಡೋದು ಅಂದ್ಕೊಂಡು ಈ ರೀತಿ ಒಂದು ಐಡಿಯಾ ಮಾಡಿದೆ ನಿಮಗೆಲ್ಲ ಈ ಐಡಿಯಾ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ನೀವು ಕೂಡ ಈ ಥರ ಏನಾದರೂ ಡ್ಯಾಮೇಜ್ ಆಗಿದ್ದರೆ ನೀವು ಕೂಡ ಇದನ್ನು ಟ್ರೈ ಮಾಡ್ಬೋದು ನೋಡಿ ನೋಡಿ ನಾನು ಹೊಲಿಗೆ ಹಾಕಿರೋದು ಕೂಡ ಕಾಣಲ್ಲ ಸೇಮು ಇಲ್ಲೇನು ಮೇಲೆ ಹಾಕಿದೇನಲ್ಲ ಕೆಳಗೂ ಕೂಡ ಇದೇ ರೀತಿ ನಾನು ಈಗ ಹೊಲಿಗೆನ ಹಾಕ್ಕೊಂಡು ಬರ್ತೀನಿ ನೋಡಿ ಈಗ ನಾನು ಫುಲ್ ಲೆಗ್ಗಿನ್ಸನ್ನು ನಾನು ಈ ಥರ ಹೊಲಿಗೆ ಹಾಕ್ಕೊಂಡಿದ್ದೀನಿ ನೋಡಿ ಚಿಕ್ಕ ಚಿಕ್ಕದಾಗಿ ನಾನು ಹೊಲಿಗೆ ಹಾಕೊಂಡಿದ್ದೀನಿ ಹೊಲಿಗೆ ಹಾಕಿದ್ದೀವಿ ಅನ್ನೋದು ಕೂಡ ಕಾಣಬಾರ್ದು ಆ ರೀತಿ ಹಾಕೊಂಡಿದ್ದೀನಿ ನೋಡಿ ಅದೇ ರೀತಿ ನಾನು ಈಗ ಇನ್ನೊಂದು ಕಾಲಿಂದ ಕೂಡ ಈ ಥರನೇ ಮಡಚುಬಿಟ್ಟು ನಾನು ಹೊಲಿಗೆ ಹಾಕ್ಕೊಂಡು ಬಂದು ನಿಮಗೆ ತೋರಿಸ್ತೀನಿ ಸೇಮು ಇದೇನು ಮುಂಚೆ ನಾವು ಹಾಕ್ಕೊಂಡಿದ್ವಲ್ಲ ಅದೇ ರೀತಿಯೇ ಅಷ್ಟೇ ನಾವು ಮಡ್ಚಿಬಿಟ್ಟು ಚಿಕ್ಕದಾಗಿ ಹೊಲಿಗೆ ಹಾಕ್ಕೋಬೇಕು ನೋಡಿ ಈಗ ಎರಡೂ ಕೂಡ ನಾನು ಹೊಲಿಗೆ ಹಾಕ್ಕೊಂಡು ಬಂದಿದ್ದೀನಿ ನೋಡಿ ನಿಮಗೆ ಸರಿ ಮಾಡಿ ತೋರಿಸ್ತೀನಿ ಇದು ಉಲ್ಟಾ ಇದೆ ನಿಮಗೆ ನೀಟಾಗಿ ಮಾಡಿ ತೋರಿಸ್ತೀನಿ ನೋಡಿ ನೋಡಿದ ಮೇಲೆ ನೀವೇ ವಾವ್ ಅನು ತುಂಬ ಚೆನ್ನಾಗಾಗಿದೆ ಅಂತ ಹೇಳಿ ಹೇಳ್ತೀರಾ ನನಗಂತೂ ಖುಷಿಯಾಗಿದೆ ನೋಡಿ ಎಷ್ಟು ಚಿಕ್ಕದಾಗಿ ಹೊಲಿಗೆ ಹಾಕಿದ್ದೀವಿ ನಾವು ಕಾಣೋದೇ ಇಲ್ಲ ಸೊ ನಮಗೆ ಯೂಸ್ಫುಲ್ ಅಂತ ಹೇಳಿ ಅನಿಸುತ್ತೆ ಇದು ಈ ಟಿಪ್ಸ್ ನಿಮಗೆಲ್ಲ ಇಷ್ಟ ಆಗಿದರೆ ಮರೀದಿನೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹಾಗೆ ನಮ್ಮ ಚಾನೆಲ್ನ ವಿಡಿಯೋಸ್ ನಿಮಗೆ ಬೇಗನೆ ಬಂದು ತಲುಪಬೇಕು ಅಂತ ಹೇಳಿದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಈ ಕ್ಲಿಕ್ ಮಾಡೋದ್ರಿಂದ ಬೆಲ್ ಬಟನ್ ಕ್ಲಿಕ್ ಮಾಡೋದ್ರಿಂದ ನಾವು ಹಾಕೋ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬೇಗನೆ ಬಂದು ತಲುಪುತ್ತೆ ನೋಡಿ ಹೊಲದಾದ ಮೇಲೆ ನನ್ನ ಲೆಗ್ಗಿನ್ಸು ಹೇಗೆ ಆ್ಯಂಕಲ್ ಲೆಂತ್ ಆಗಿದೆ ಅಂತ ಹೇಳಿ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನುಕೂಲ ಆಗಿದೆ ಅಂತ ಹೇಳಿ ಅಂದ್ಕೊಂಡು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಬೇಕಾಗಿರುವ ಟಿಪ್ಸ್ನೊಂದಿಗೆ ಅಥವಾ ಮತ್ತೂ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋನೊಂದಿಗೆ ಸಿಗ್ತೀನಿ Thank you for watching. See you. Bye bye.